ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ರಿಯಾಲಿಟಿ ಶೋಗಳ ಪೈಕಿ ಸರಿಗಮಪ ಒಂದು ಸರಿಗಮಪ ಸೀಸನ್ ಹದಿನೈದರ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದ ಶೈನಿ ಪೆರೇರಾ ಇದೀಗ ನಟಿಯಾಗಿ ಬಡ್ತಿ ಪಡೆದಿದ್ದಾರೆ ಸುಮಧುರ ಗಾಯನದ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆದಿರುವ ಶೈನಿ ಪೆರೇರಾ ಇದೀಗ ಸಹಜ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗೀತಾ ಧಾರಾವಾಹಿಯಲ್ಲಿ ವೈಜಯಂತಿಯಾಗಿ ನಟಿಸುತ್ತಿದ್ದಾರೆ ಶೈನಿ ಪೆರೇರಾ ಗೀತಾ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ಮೂಡಿ ಮಾಡುತ್ತಿರುವ ಶೈನಿ ಪೆರೇರಾ ಬಣ್ಣದ ಲೋಕ ನಂಟು ಶುರುವಾಗಿದ್ದು ಮೂರು ಗಂಟು ಧಾರಾವಾಹಿ ಮೂಲಕ ಮೂರು ಗಂಟು ಧಾರಾವಾಹಿಯಲ್ಲಿ ಗಾನವಿ ಎನ್ನುವ ಪಾತ್ರಕ್ಕೆ ಜೀವ ತುಂಬಿದ ಈಕಿ ಅಕ್ಷರಸ್ಥ ಖಳನಾಯಕಿಯಾಗಿಯೇ ಕಾಣಿಸಿಕೊಂಡರು ಎಂದರೆ ತಪ್ಪಾಗಲಾರದು ತದನಂತರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಆಕಾಶ ದೀಪ ಧಾರಾವಾಹಿಯಲ್ಲಿ ನಡೆಸಿದ್ದರು ನಾಯಕಿ ಚಿಕ್ಕಮ್ಮ ಅಥಾರ್ಥ್ ಮಲತಾಯಿ ಮಗಳು ಮಂಜರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಶೈನಿ ಪೆರೇರಾ ಖಳನಾಯಕಿಯಾಗಿ ಅಬ್ಬರಿಸಿದ್ದರು ಮತ್ತೊಮ್ಮೆ ನಟಿಯಾಗಿ ಕಾಣಿಸುತ್ತಿದ್ದೇನೆ ಅದು ಕೂಡ ವಿಲನ್ ಆಗಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ ತಪ್ಪದೇ ವೀಕ್ಷಿಸಿ ಎಂದು ಅವರು ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಂದರಿ ಧಾರಾವಾಹಿಯಲ್ಲಿ ನಮ್ರತ ಆಗಿ ಕಾಣಿಸಿಕೊಂಡ ಸೈನಿ ಸಂಪೂರ್ಣ ಪಾಸಿಟಿವ್ ಪಾತ್ರದ ಮೂಲಕ ವೀಕ್ಷಕರನ್ನ ರಂಜಿಸಿದ್ದರು ನಾಯಕನ ಪ್ರೇಯಸಿಯಾಗಿ ನಟಿಸಿದ್ದ ಈಕೆ ಧಾರಾವಾಹಿ ಯುದ್ದಕ್ಕೂ ಪಾಸಿಟಿವ್ ಆಗಿ ಕಾಣಿಸಿಕೊಂಡಿದ್ದರು ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತ್ರಿಪುರ ಸುಂದರಿ ಧಾರಾವಾಹಿಯಲ್ಲಿ ಫ್ಯಾಷನ್ ಡಿಸೈನರ್ ಅನ್ಯಾ ಆಗಿ ಅಭಿನಯಿಸಿದ್ದ ಈಕೆ ಅಲ್ಲಿಯೂ ಕಾಣಿಸಿಕೊಂಡಿದ್ದು ಪಾಸಿಟಿವ್ ರೋಲ್ನಲ್ಲಿ ಇದೀಗ ಮತ್ತೊಮ್ಮೆ ಖಳನಾಯಕಿಯಾಗಿ ಕಿರುತೆರೆಯಲ್ಲಿ ಕಮಾಲ್ ಮಾಡಿದ ಶೈನಿ ಪೆರಾರ ವೈಜಯಂತಿ ಪಾರ್ಕ್ದ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿರುವ ಶೈನಿ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಗುರುತಿಸಿಕೊಂಡ ಬೆಡಗಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಗಾಯಕ ಹನುಮಂತ ಅವರಿಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು ಒಟ್ಟಿನಲ್ಲಿ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟು ಮುಂದೆ ನಟಿಯಾಗಿ ಬಡ್ತಿ ಪಡೆದಿರುವ ಶೈನಿ ಪೆರೇರಾ ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನೆ ಮನ ಸೆಳೆದಿರುವುದು ನಿಜ ಮಾತ್ರವಲ್ಲ ಮುಂದೊಂದು ದಿನ ಈಕೆ ಇರಿತರೆಯಲ್ಲಿ ಕಾಣಿಸಿಕೊಂಡರೆ ಆಶ್ಚರ್ಯವೇನೂ ಇಲ್ಲ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು